ಶಾಂತಿನಗರ ರಾಗಿಗುಡ್ಡ ವ್ಯಾಪ್ತಿಯಲ್ಲಿನ ಜನನಿಬಿಡ ಪ್ರದೇಶಗಳ ಮಧ್ಯಭಾಗದಲ್ಲಿ ಕಾನೂರು ಬಾಹಿರವಾಗಿ ಗೋಶಾಲೆಯನ್ನು ನಿರ್ಮಿಸಲು ಕೆಲವರು ಮುಂದಾಗಿದ್ದಾರೆ. ಈ ಪ್ರದೇಶದಲ್ಲಿ ಶಾಂತಿ ನೆಲೆಸಲು ಇಲ್ಲಿ ಗೋಶಾಲೆ ನಿರ್ಮಿಸುವುದನ್ನು ನಿಲ್ಲಿಸಬೇಕು ಎಂದು ಸುನ್ನಿ ಮೊಹಮ್ಮದಿಯ ಮಸ್ಜಿದ್ ಮತ್ತು ಅರೇಬಿಕ್ ಮದರಸಾ ಸಂಘಟನೆಯ ಪ್ರಮುಖರು ಮಹಾನಗರ ಪಾಲಿಕೆಗೆ ಮನವಿ ಮಾಡಿದ್ದಾರೆ. ಇಲ್ಲಿ ಗೋಶಾಲೆ ನಿರ್ಮಿಸಿದರೆ ಆಗುವ ತೊಂದರೆಗಳ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ಈ ಜಾಗದ ಮಾಲೀಕರು ಹಾಗೂ ಹಲವು ಸಂಘಟನೆಗಳು ಪತ್ರದ ಮೂಲಕ ಮನವಿ ಸಲ್ಲಿಸಿವೆ. ಆದರೂ ಗುತ್ತಿಗೆದಾರರು ಕಾರ್ಮಿಕರೆಂದು ಹೇಳಿ ರೌಡಿಗಳನ್ನು ತಮ್ಮ ಜೊತೆಗೆ ಕರೆತಂದು ಗೋಶಾಲೆ ನಿರ್ಮಿಸಲು ಬಂದಿದ್ದಾರೆ. ವಿಚಾರಿಸಲು ಹೋದ್ರೆ ಬೆದರಿಕೆ ಹಾಕ್ತಾರೆ ಎಂದು ಆರೋಪಿಸಿದರು. ಈ ಪ್ರದೇಶದಲ್ಲಿ ಹಿಂದೂ ಮುಸ್ಲಿಂ ಎರಡೂ ಧರ್ಮದವರು ವಾಸಿಸ್ತಾ ಇದ್ದು ಸಾಮರಸ್ಯದಿಂದ ಇದ್ದಾರೆ. ಹಾಗಾಗಿ ತಾವುಗಳು ಈ ಬಗ್ಗೆ ಕ್ರಮ ಕೈಗೊಂಡು ಗೋಶಾಲೆ ನಿರ್ಮಾಣವನ್ನ ತಡೆಯಬೇಕು ಎಂದು ಮನವಿ ಸಲ್ಲಿಸಿದರು. ನಮಗೇನಾಗಿದೆ ಅಂದರೆ 75 ಸರ್ವೆಯಲ್ಲಿ ಗೋಶಾಲೆ ಕಟ್ತೀವಿ ಅಂತ ಹೇಳಿ ಬಂದಿದ್ರು. ನಾವು ನಮ್ಮೂರಿಗೋಸ್ಕರ ಆಸ್ಪತ್ರೆ ಇಲ್ಲ, ಒಂದು ಜನಗಳಿಗೆ ಸಭಾಭವನ ನೆಟ್ಟಿಗಿಲ್ಲ, ಒಂದು ಯಾವುದೋ ಒಂದು ಕೆಳಗೆ ಸಭಾಭವನ ಕಟ್ಟಿದ್ರೆ ಅದನ್ನು ನಮಗೆ ಉಪಯೋಗ ಇಲ್ಲ. ಈಗೇನಾಗಿದೆ ಅಂದರೆ ಎಲ್ಲ ಜಾತಿಯವರು, ಹಿಂದೂ ಇರಲಿ ಮುಸ್ಲಿಮ್ಸ್ ಇರಲಿ, ಎಲ್ಲರೂ ಸೌಹಾರ್ದವಾಗಿ ಬದುಕ್ತಾ ಇದ್ದೀವಿ, ಬಾಳ್ತಾ ಇದ್ದೀವಿ, ಅಣ್ಣ ತಮ್ಮ ಆಗಿದ್ದೀವಿ. ಈಗೇನಾಗಿದೆ ಅಂದರೆ ಅಲ್ಲಿ ಇರೋ ಯಾವುದೋ ಒಂದು ಜಾಗವನ್ನು ಆಯುಕ್ತರು ಆರ್ಡರ್ ಮಾಡಿದಾರಂತೇಳಿ ನಗರಸಭೆಯಿಂದ ಬಂದು ನಮ್ಮೂರಲ್ಲಿ ಅಲ್ಲಿ ಸೆನ್ಸಿಟಿ ಏರಿಯಾದಲ್ಲಿ ನಾಳೆ ದಿವಸ ಹೆಚ್ಚು ಕಡಿಮೆ ಆದರೆ ಊರಿಗೆ, ಈಗ 4-5 ವರ್ಷದಿಂದ ನಮ್ಮೂರು ಭಾರಿ ಶಾಂತಿ ಕಾಪಾಡ್ಕೊಂಬಂದಿದ್ದೀವಿ, ಶಾಂತಿಯಾಗಿದ್ದೀವಿ. ನಾವು ಮುಂದಿನ ದಿನಗಳಲ್ಲಿ ಅದು ಹಾನಿಯಾಗಿ ಏನು ಆಗಬಾರ್ದ ಉದ್ದೇಶಕ್ಕೋಸ್ಕರ ನಾವು ಜಿಲ್ಲಾಧಿಕಾರಿ ಹತ್ರ ಒಂದು ಮನವಿಗಳು ತೊಗೊಂಬಂದು ಕೊಡ್ತಾ ಇದ್ದೀವಿ. ದಯವಿಟ್ಟು ನಮಗೆ ಜಿಲ್ಲಾಧಿಕಾರಿ ಮೇಲೆ ಹಾಗೂ ಕಾನೂನು ಸುವ್ಯವಸ್ಥೆ ಮೇಲೆ ಭಾರಿ ನಂಬಿಕೆ ಇಟ್ಕೊಂಡು ನಾವು ಬಂದು ಇಲ್ಲಿ ಕೊಟ್ಟು ನಮಗೆ ಒಂದು ಅಲ್ಲಿ ತೊಗೊಂಬಂದವ್ರು ಏನೋ ಒಂದು ಕೆಲಸ ಮಾಡಿ ಇದು ಮಾಡ್ತೀವಿ ಗೋಶಾಲೆ ಅಂತ ಹೇಳಿದ್ರು. ಅದು ಸರ್ವೆ ನಂಬರ್ ಬೇರೆ. ನಾವು ಕೇಳಿದ್ದಕ್ಕೆ ನಮಗೆ ನಗರಸಭೆಯಲ್ಲಿ ಒಬ್ಬರು ಇಂಜಿನಿಯರಿಂದ ಹಿಡಿದು ಯಾರು ಹೇಳ್ಬಿಲಿಯವರು ಕೆಟ್ಟ ಶಬ್ದಗಳಲ್ಲಿ ನಮಗೆ ಮಾತಾಡಿದ್ದಾರೆ. ಅದಕ್ಕೆ ನಾವು ಅವ್ರ ಬಗ್ಗೆ ಏನು ದೂರು ಇಲ್ಲ, ಯಾಕಂದರೆ ಅವ್ರು ಮಾತಾಡಿ ಫೋನಲ್ಲಿ ಹೇಳಿದಾಗ ನಮ್ಮಲ್ಲಿ ಕಾನೂನು ಕ್ರಮ ತೊಗೊಳ್ಳಿ ಅಂತೇಳಿ ನಮಗೆ ಆ ಕಾಂಟ್ರಾಕ್ಟ್ದವ್ರು ಕೊಟ್ಟವ್ರ ಮೇಲೆ ಅವರಿಗೆ ದಬ್ಬಾಳಿಕೆ ನಮಗೆ ಮಾಡೋಕ್ಕೆ ಬಂದರು. ನಾವು ಮಾನವತೆಯಲ್ಲಿ ಹೇಳಿದಾಗ ನಮ್ಮ ಇಲಾಖೆಯಿಂದ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ಗೆ ಹೇಳಿದಾಗ ಅವ್ರು ಪೊಲೀಸಿಗೆ ದೇವರಾಜ್ ಅಂತ ಅವರು ಬಂದು ಅದು ಏನಾಗಿದೆ ಏನಂತೇಳಿ ಅವ್ರು ಒಳ್ಳೆ ರೀತಿಯಿಂದ ತಿಳಿಸಿ ನಮಗೆ ಅಲ್ಲಿ ನಮಗೆ ಒಳ್ಳೆ ಒಂದು ಕೆಲಸ ಆಗಲಿ ಅಂತ ಅವ್ರು ಹೇಳಿ ಕಳಿಸಿದ್ದಕ್ಕೆ ಇವತ್ತು 2 ದಿವಸದಿಂದ ಬಂದಿಲ್ಲ. ಜೆ ಸಿ ಪಿ ತಂದು ಗುಂಡಿ ತೆಗಿತಾ ಇದ್ರು. ನಾವು ನಮಗೆ ಒಂದು ಸರ್ಕಾರದಿಂದ ಒಂದು ಆಸ್ಪತ್ರೆ ಬೇಕು ಸ್ವಾಮಿ ಅಲ್ಲಿಗೆ, ಯಾಕಂದರೆ ಅಲ್ಲಿ ಭಾರಿ ಬಡವರಿದ್ದಾರೆ. ಹೆಣ್ಮಕ್ಳು ಪ್ರೆಗ್ನೆಂಟ್ ಆದರೆ ಮೆಗನ್ ಆಸ್ಪತ್ರೆಗೆ ಹೋಗಿ ರಾತ್ರಿ 1 ಗಂಟೆ ಆಟೋ ಕರ್ಕೊಂಡು ಹೋಗ್ಲಿಕ್ಕೆ ಹುಡುಕ್ಬೇಕಾಗತ್ತೆ. ನಮ್ಮೂರಲ್ಲಿ ಒಂದಿದ್ದರೆ ಬಡವ್ರ ಬಗರಿಗೆ ಭಾರಿ ಸೌಲಭ್ಯ ಆಗತ್ತೆ. ಎಲ್ಲ ಜನಗಳು ಭಾರಿ ಸೌಹೃದದಿಂದ ಬದುಕ್ತಾ ಇದ್ದೀವಿ. ಅದೇ ವಿಶ್ವಾಸದಲ್ಲಿ ಇನ್ನು ಮುಂದೆ ಇನ್ನೂ ನಮ್ಮೂರು ಶಾಂತಿ ಇದೇ ಥರ ಇರಲಿ ಅನ್ನೋ